ವೀಕ್ಷಕರೆ, ವಿರಾಮದ ನಂತರ ಮತ್ತೊಮ್ಮೆ ಸಾತ್ವಿಕ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ತುಪ್ಪ ಸ್ವೀಟ್ ಅನ್ನೋದ್ರಿಂದ ಸ್ವೀಟ್ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಮಕ್ಕಳಿಗೆಲ್ಲ. ಇನ್ನೇನೇನು ಟಿಪ್ಸ್ ಇಟ್ಕೊಂಡಿದ್ದೀರಾ ನೀವು ಹೂವಿನವರೇ? ಬೆಂಡೆಕಾಯಿನ ಉರಿಬೇಕಾದ್ರೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಉರಿದ್ರೆ ಸ್ವಲ್ಪ ಲೋ ಪುಳಿ ಬೇಗನೆ ಕಡಿಮೆ ಆಗ್ಬಿಡುತ್ತೆ. ಲೋಳೆ ಇರುತ್ತಲ್ಲ, ಅದನ್ನು ಬೇಗನೆ ಕಡಿಮೆ ಆಗುತ್ತೆ. ಹೌದಾ? ಎಣ್ಣೆ ಹಾಕದೇ ಈಸಿಯಾಗಿ ಬಿಟ್ಕೊಂಡ್ಬಿಡ್ತಾರೆ, ಎಣ್ಣೆನೇ ಯೂಸ್ ಮಾಡೋಣ. ಅದಕ್ಕೆ ಈ ಎಣ್ಣೆ ತಿಂದೆ ಇರ್ತಾರಲ್ಲ ಅವ್ರಿಗೆಲ್ಲ, ಡಯಟ್ ಮಾಡೋರ್ಗೆ, ವಯಸ್ಸಾದ ಶುಗರ್ ಪೇಷಂಟ್ಗೆ, ಅವ್ರಿಗೆಲ್ಲ ಎಣ್ಣೆ ಇಲ್ಲದೇನೆ ಮಾಡ್ಕೊಡ್ಬೋದು. ಕರೆಕ್ಟ್. ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕಿ ಮಾಡಿಕೊಟ್ರೆ ಶುಗರ್ನೂ ತುಂಬ ಒಳ್ಳೆಯದು. ಸ್ವಲ್ಪ ಬೇಕಾದ್ರೆ ಎಣ್ಣೆನೂ ಸೈಡಲ್ಲೇ ಎಣ್ಣೆ ಸ್ವಲ್ಪ ಹಾಕೋಬೋದು. ಬೇರೆಯವ್ರಿಗೂ ಬ್ಲೌಸಸ್ ಎಲ್ಲ ಹೊಲ್ಕೊಡ್ತೀರಾ, ಟೈಲರಿಂಗ್ ಮಾಡ್ತೀರಾ, ಹೇಗೆ? ಇಲ್ಲ ವಿನುತ್ತ, ಆಗಲ್ಲ, ಮಕ್ಳು ಇಬ್ಬರು ಇದಾರಲ್ಲ, ಅವ್ರಿಗೆಲ್ಲ ಓದಿಸೋದು ಕೆಲಸ ಮನೇಲೇ ಆಗ್ಬಿಡುತ್ತೆ. ಬೇರೆಯವ್ರಿಗೆಲ್ಲ ಆಗಲ್ಲ, ಬಟ್ ನಮ್ದು ಯಾವುದೇ ವಾಚೆ ಕೊಡಲ್ಲ, ನಾವೇ ಮಾಡ್ಕೊಳ್ಳಿ. ನಮ್ಮ ಪಾಲ್ಸ್ ಇನ್ನೇನು ಸ್ಪೆಷಲ್ ಡಿಶಸ್ ಮಾಡ್ತಿರ್ತೀರಾ ನೀವು? ಕಾರ್ಯಕ್ರಮ ಎಲ್ಲ ನೋಡ್ತೀರಾ, ಅಡಿಗೆ ಕಾರ್ಯಕ್ರಮದೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ನೀವು? ಮಾಡ್ತಾ ಇರ್ತೀನಿ, ಮಕ್ಕಳು ಮಾಡ್ಕೊಡ್ತಾ ಇರ್ತೀನಿ. ನನ್ನ ಮಗನಿಗಂತೂ ಇಷ್ಟ, ಹೊಸ ವೆರೈಟಿ ಇದ್ರೆ ಇಷ್ಟ ಅವನಿಗೆ. ಅದು ಮಾಡಮ್ಮ, ಇದು ಮಾಡಮ್ಮ ಅಂತ ಹೇಳ್ತಾ ಇರ್ತಾನೆ. ಮಕ್ಕಳು ಸ್ಕೂಲ್ ನೋಡ್ತಾರಲ್ವಾ ಬೇರೆಯವ್ರನ್ನ, ಬೇರೆ ಬೇರೆ ಬಾಕ್ಸ್ಗೆ ಬರೀ ಈ ಥರ ವೆರೈಟಿಗಳೇ ಕೇಳ್ತಾನೆ. ತೀರಾ ಈ ರೈಸ್ ಐಟಮ್ ಎಲ್ಲ ಹಾಕಿದ್ರೆ ತಿನ್ನಲ್ಲ ಅವನು, ಸ್ವಲ್ಪ ರೊಟ್ಟಿ ಥರ ಚಪಾತಿ ಅದರಲ್ಲೇ ವೆರೈಟಿ ಕೇಳ್ತಾನೆ. ಆಗಿದೆ ಮೇಡಮ್, ಈಗ ರೊಟ್ಟಿ ಆಗಿದೆ, ಪ್ಲೇಟ್ ಅದ. ಇದಾಗಿದೆಯಲ್ಲ, ಇನ್ನೊಂದು ಮಾಡ್ತೀರಾ ನೀವು? ಹಾಂ, ಇನ್ನೊಂದು ಹಾಕಿ. ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀರಾ ನೀವು? ಹ್ಞೂ ಮೇಡಮ್, ದೇವಸ್ಥಾನ ಹಾಲಿಡೇಸ್ ಅಲ್ಲೆಲ್ಲ ಹೋಗಿದ್ವಿ. ನಿಮ್ಮ ಊರ ಪಕ್ಕ ಯಾವ ವಿಶೇಷ ದೇವಸ್ಥಾನ? ತುಂಬ ದೇವಸ್ಥಾನ ಇದೆ ಮದ್ದೂರ್ ಹತ್ರ, ವೈದ್ಯನಾಥೇಶ್ವರ ಅಂತ, ವೈದ್ಯನಾಥ್ಪುರದಲ್ಲಿ ವೈದ್ಯನಾಥೇಶ್ವರ ಅಂತ ಇದೆ. ತಟ್ಟೆ ಕೊಡಿ ಮೇಡಮ್. ಹಾಗೆ ಕೇಮ್ ದೊಡ್ಡಿಲಿ ಹನುಮಂತ ನಗರ ಅಂತ ಒಂದಿದೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡಿರೋ ದೇವಸ್ಥಾನ. ಮತ್ತು ಹಂಗೇನೆ ವಿನಾಯಕ ಸ್ವಾಮಿ ದೇವಸ್ಥಾನ ಇದೆ ಮದ್ದೂರಲ್ಲೇ, ಮದ್ದೂರಲ್ಲೇ ಇದೆ, ಅದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹೋಗ್ತಿರ್ತೀರಾ? ಹ್ಞೂ. ಮತ್ತು ಹೊಳೆಗಳೆಲ್ಲ ತುಂಬ ಇದೆ, ಮಕ್ಕಳಿಗೆ ಆಟ ಆಡೋಕ್ಕಂತೂ ನೀರಾಗಿರುತ್ತೆ. ನೀರಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಬಲ್ಮುರಿ ಫಾಲ್ಸ್ ಆ ನೀರೇ ಎಲ್ಲ ಈ ಕಡೆ ವೈದ್ಯನಾಥೇಶ್ವರ ದೇವಸ್ಥಾನ ಮುಂದೆ ಅದೇ ನೀರು ಹರಿಯೋದು, ಅದೇ ನೀರು ಹರಿಯೋದು. ಓಕೆ. ಕೆ ಆರ್ ಎಸ್ ನೀರು ತುಂಬ ಚೆನ್ನಾಗಿದೆ. ಸೊ ನೀವು ಹೋಗ್ತಾ ಇರ್ತೀರಾ ಹಾಲಿಡೇಸ್ಗೆಲ್ಲ? ಹಾಂ, ಈಗ ಮೊನ್ನೆ ಹೋಗಿ ಬಂದ್ವಿ ಎಲ್ಲ. ಹೌದಾ? ಇಲ್ಲಿ ರಜದಲ್ಲೆಲ್ಲ. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅವ್ರು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇದ್ದಾರೆ. ಏರ್ಫೋರ್ಸ್ ಅಲ್ಲಿ ಇದ್ದಾರೆ? ಹಾಂ, ಏರ್ಫೋರ್ಸ್. ಅವ್ರಿಗೇನು ಪೋಸ್ಟಿಂಗ್ಸ್ ಇರುತ್ತಾ ಬೇರೆ ಬೇರೆ ಕಡೆ, ಹೇಗೆ? ಇಲ್ಲ, ಅವ್ರಿಗೆ ಒಂದೇ ಕಡೆ ಟ್ರಾನ್ಸ್ಫರ್ ತಗೋತಾ ಇಲ್ಲ, ದೂರ ದೂರ ಹಾಕ್ಬಿಡ್ತಾರೆ. ಇಲ್ಲಾಂದ್ರೆ ಫ್ಯಾಮಿಲಿ ಶಿಫ್ಟ್ ಮಾಡೋದು ಕಷ್ಟ. ಸಾಮಾನ್ಯ ಬೆಂಗಳೂರು ಬಿಟ್ಟು ಹೋಗಕ್ಕೆ ಇಷ್ಟ ಆಗಲ್ಲ ಯಾರು. ಸ್ಕೂಲಲ್ಲೆಲ್ಲ ಮಕ್ಕಳನ್ನ ಸೇರಿಸ್ಬಿಟ್ರೆ ಒಂದ್ಸತಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಎಣ್ಣೆ ಬೇಕಿಲ್ಲ, ಹಂಗೇನು ಮಾಡ್ಬೋದು ಮಕ್ಕಳಿಗೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಗರ್ಗರಿಯಾಗಿ ಚೆನ್ನಾಗಿ ಬೇಯುತ್ತೆ.
ಆಗ್ಬಿಡುತ್ತೆ ಏನಾರು ಹೋಗ್ಬೇಕಂದ್ರೆ, ಏನಾರು ಹೋಗಿ ಬಂದು ಲೇಟ್ ಆಗ್ಬಿಟ್ರೆ ನಾನು ಫಸ್ಟ್ ಇದೇ ಮಾಡ್ಬೋದು. ಏನಾರು ಇರುತ್ತಲ್ಲ ಜಾಮ್ ಗೇಮ್ ಇರುತ್ತಲ್ಲ ಮಕ್ಕಳು, ಒಂದು 10 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀವಿ. ಅನ್ನ ಇಟ್ಕೊಟ್ಟು ಅನ್ನಕ್ಕೆ ಸಾರು ಅಂತ ಅದು ಇದು ಮಾಡಿ ತಿನ್ಸೋದು ಬೇರೆ ಹಿಂಸೆ, ತಿನ್ನಲ್ಲ ಅನ್ನ ಅಂದರೆ ಮಕ್ಳಿಗೆ ಅಲರ್ಜಿ. ಆದ್ರಿಂದ ಇದನ್ನ ಮಾಡಿಕೊಟ್ಬಿಟ್ರೆ ಎರಡಕ್ಕೊಂದು ಹಾಕಿ ಕೊಟ್ಬಿಟ್ರೆ ತಿಂದು ಮಲಗ್ತವೆ. ಒಂದ್ಸಲ ಲೇಟ್ 10-11 ಗಂಟೆ ಆಚೆ ಹೋಗಿ ಬಂದ್ರೂ ಚಿಂತೆ ಇಲ್ಲ, ಈ ಚಿಂತೆ ಇಲ್ಲ. ಇದು ಯಾವಾಗಲೂ ರವೆ ರೊಟ್ಟಿ ರೆಡಿ ಕಲಸ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಕಲಸಿಟ್ಟಿರ್ತೀನಿ. ಏನಾಗಲ್ಲ, 4-5 ದಿವಸ ಆದ್ರೂ ತೆಂಗಿನಕಾಯಿ ಹಾಕಿರಲ್ಲ, ಬರೀ ಹಿಟ್ಟು ಕಲಸಿರ್ತೀನಿ. ಆಮೇಲೆ ಈಚೆ ಸಪ್ರೇಟ್ ಆಗಿ ಮಾಡುವಾಗ ತೆಂಗಿನಕಾಯಿ ಸೇರಿಸ್ಕೊತೀನಿ, ಕೊಬ್ಬರಿ ತುರಿ ಬೆಲ್ಲ ಎಲ್ಲ ಸೇರಿಸ್ಕೊ. ಇದಕ್ಕೆ ಹಾಕ್ಲಾ? ಅದಕ್ಕೆ ತೆಂಗಿನ ತುರಿಯಿಂದ ಗಾರ್ನಿಶ್ ಮಾಡ್ತೀರಾ? ಮಾಡ್ತೀವಿ. ಕೊಬ್ಬರಿ ತುರಿ ಸಾಮಾನ್ಯ ತುರಿದು ಇಟ್ಕೊಂಡ್ಬಿಟ್ಟಿರ್ತೀವಿ ಮನೆ, ಎಲ್ಲದಕ್ಕೂ ಬೇಕಲ್ವ ಸ್ವೀಟ್ಗೆಲ್ಲ, ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರುತ್ತೆ 5 ನಿಮಿಷಕ್ಕೆ. ಪವಿತ್ರ, ಸ್ವೀಟ್ ರವೆ ರೊಟ್ಟಿ ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿ ನೀವು ಹೇಳಿದಂಗೆ ಮಕ್ಕಳಿಗೆ ಇಷ್ಟವಾಗುತ್ತೆ, ತುಂಬ ಇಷ್ಟ ಆಗುತ್ತೆ. ತುಂಬ ಥ್ಯಾಂಕ್ಸ್ ನಮಗೂ ಸಹ ಇಲ್ಲಿ ಬಂದು 2 ಥರದ ರೊಟ್ಟಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವೀಣಾ ಅವರೇ. ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ವೀಣಾ ಅವರು ಇವತ್ತು ಬಂದು ನಮಗೋಸ್ಕರ 2 ಥರದ ಚಿರೋಟಿ ರವೆ ರೊಟ್ಟಿ, ಒಂದು ಸ್ವೀಟ್ ಮತ್ತು ಒಂದು ಖಾರದ್ದು ಮಾಡಿ ತೋರಿಸಿದ್ರು. ಇದನ್ನು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಬೇಕು, ನಿಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.